ನಮಸ್ಕಾರ, ನಾನು ಸ್ವಪ್ನ. ಚುನಾವಣಾ ಭರವಸೆಗಳನ್ನು ಮುಂದಿಟ್ಟು ಆಟ ಆಡೋ ರಾಜಕಾರಣಿಗಳು ಅವರ ವಿತರಣಾ ಸೂಚ್ಯಂಕವನ್ನು ಗಮನಿಸೋದಕ್ಕೆ ಆರಂಭ ಮಾಡಿದಾಗ ಬಿಕ್ಕಟ್ಟನ್ನು ಎದುರಿಸ್ತಾರೆ. ಭಾರತ ಸರ್ಕಾರದ ಮುಖ್ಯಸ್ಥ ಪ್ರಧಾನಿ ಮೋದಿಯವರು ಭರವಸೆಗಳನ್ನು ನೀಡೋ ಆಟದಲ್ಲಿ 2014 ರಿಂದ 2024 ರವರೆಗೆ ಅಗ್ರಸ್ಥಾನದಲ್ಲಿದ್ದಾರೆ. ಮೂರನೇ ಅವಧಿಗೆ ಪ್ರಧಾನಿಯಾಗಿರೋ ಮೋದಿ ಹರ್ಷೋದ್ಗಾರದಲ್ಲಿದ್ದಾರೆ. ಆದರೆ ಚುನಾವಣೆಗಳಲ್ಲಿ ಬಿಜೆಪಿಗೆ ಕಡಿಮೆ ಆಗ್ತಾ ಇರೋ ಸ್ಥಾನಗಳ ಸಂಖ್ಯೆಯು ಎಚ್ಚರಿಕೆ ಮತ್ತು ತಾವು ನೀಡಿದ್ದ ಭರವಸೆಗಳನ್ನು ನೆನಪಿಸ್ತವೆ. ನೀಡಿದ್ದ ಭರವಸೆಗಳು ಏನಾದವು ಅಂತ ಪ್ರಶ್ನಿಸ್ತವೆ. ಕಳೆದ 10 ವರ್ಷಗಳನ್ನು ಗಮನಿಸಿದರೆ ಈಗ ಮೋದಿಯವರ ಜನಪ್ರಿಯತೆ ಕಡಿಮೆ ಆಗಿದೆ. ಬಹುಶಃ ಅವರ ರಾಜಕೀಯ ದಾಳ ಆಗಿದ್ದ ರಾಮ ಮಂದಿರ ಉದ್ಘಾಟನೆಗೊಂಡ ಅಯೋಧ್ಯೆಯಲ್ಲಿ ಮೋದಿಯೇ ಸ್ಪರ್ಧೆ ಮಾಡಿದ್ರು, ಸೋಲ್ತಾ ಇದ್ರು ಅನ್ನೋ ಮಾತುಗಳು ಕೂಡ ಇದ್ದಾವೆ. ಆದಾಗ್ಯೂ ಮೋದಿ ನೇತೃತ್ವದಲ್ಲಿ ಬಿಜೆಪಿ ಕೆಲವು ಅಚ್ಚರಿಗಳನ್ನು ಹುಟ್ಟುಹಾಕಿದೆ. ಅದು ಕೇರಳದಲ್ಲಿ ತನ್ನ ಖಾತೆನ ತೆರೆದಿದೆ, ಒಡಿಶಾದಲ್ಲಿ ತನ್ನ ಮೊದಲ ಸರ್ಕಾರವನ್ನು ರಚಿಸಿದೆ. ಈಗ ಅವರ ಬೆಂಬಲಿಗರು, ಅನುಯಾಯಿಗಳು, ಸ್ನೇಹಿತರು ಮತ್ತು ಪ್ರತಿಪಕ್ಷಗಳು ಮೋದಿಯವರು ತಮ್ಮ ಮೋದಿಗೆ ಗ್ಯಾರಂಟಿಯನ್ನು ಉಳಿಸ್ಕೊಳ್ಳೋ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ತಮ್ಮ ಗ್ಯಾರಂಟಿಗಳ ಬಗ್ಗೆ ಮೋದಿ ಮಾತಾಡಬೇಕು ಅಂತ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಗುಜರಾತ್ ಮಾಡೆಲ್, ಸ್ವಿಸ್ ಬ್ಯಾಂಕ್ ಹಣ, ವರ್ಷಕ್ಕೆ 2 ಕೋಟಿ ಉದ್ಯೋಗದಂತಹ ಮೋದಿಯವರ ಜುಮ್ಲಾಗಳು ಭಾರತೀಯರು ಮೋದಿಗೆ ಗ್ಯಾರಂಟಿ ಬಗ್ಗೆ ವಿಶ್ವಾಸ ಕಳೆದುಕೊಳ್ಳುವಂತೆ ಮಾಡಿದಾವೆ. ಈ ನಡುವೆ ಬಿಹಾರದಲ್ಲಿ ಕುಸಿತಾ ಇರೋ ಸೇತುವೆಗಳು, ರೈಲ್ವೆ ಅಪಘಾತಗಳು, ರಾಷ್ಟ್ರೀಯ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಕ್ರಮಗಳು ಮೋದಿ ಸರ್ಕಾರದ ಕಾರ್ಯಕ್ಷಮತೆ ಮತ್ತು ಬದ್ಧತೆಯನ್ನು ಪ್ರಶ್ನೆ ಮಾಡುವಂತೆ ಮಾಡಿವೆ. ಹೀಗಾಗಿ ಮೋದಿಯವರು ಹೊಸ ಘೋಷಣೆಗಳನ್ನು ಘೋಷಿಸಿ ಬರೀ ಪ್ರಚಾರ ಪಡೆದುಕೊಳ್ಳೋದು ಅಷ್ಟು ಸುಲಭ ಇಲ್ಲ. ಅಲ್ಲದೆ ಮೋದಿಯವರ ಹಿಂದುತ್ವ ಹೋರಾಟದ ಬಗ್ಗೆ ಭಕ್ತ ಪಡೆ ನಡೆಸೋ ಅಬ್ಬರ ಪ್ರಚಾರಗಳು ಕೂಡ ದುರ್ಬಲಗೊಂಡಿದ್ದಾವೆ. ಮೋದಿಯವರನ್ನು ಅಂಧಾಭಿಮಾನದಿಂದ ಬಿಜೆಪಿ ಆರ್ಎಸ್ಎಸ್ ಹಿಂದುತ್ವ ಅಜೆಂಡಾಗಳಿಗೆ ಮರುಳಾಗುವ ಸಮುದಾಯ ಈಗಾಗಲೇ ಬಲಪಂಥೀಯ ಸಿದ್ಧಾಂತದೆಡೆಗೆ ವಾಲಿದೆ. ಹೀಗಾಗಿ ಹೊಸದಾಗಿ ಮರುಳಾಗುವ ಜನಸಮುದಾಯ ಇಲ್ಲ. ಇಂತಹ ಸಂದರ್ಭದಲ್ಲಿ ಭಕ್ತ ಪಡೆಯನ್ನು ಉಳಿಸ್ಕೊಂಡು ಜನರಲ್ಲಿ ವಿಶ್ವಾಸ ಬೆಳೆಸ್ಕೊಳ್ಳೋದು ಮೋದಿಯವರಿಗೆ ಸವಾಲಿನ ಕೆಲಸ ಆಗಿದೆ. ಮೋದಿ ಈಗ ತಮ್ಮ ಹಿಂದಿನ ಮೂಲಭೂತ ಭರವಸೆಗಳನ್ನು ಮರುಪರಿಶೀಲಿಸಬೇಕು, ಅದನ್ನು ಕಾರ್ಯಗತಗೊಳಿಸೋದಕ್ಕೆ ಕೆಲಸನ ಮಾಡಬೇಕಾಗಿದೆ. ಮೋದಿಯವರು ಕಳೆದ ಅವಧಿಯ ಆಡಳಿತದಲ್ಲಿ ಸ್ವಚ್ಛ ಭಾರತ ಮತ್ತು ಗರಿಷ್ಠ ಆಡಳಿತ ಮತ್ತು ಕನಿಷ್ಠ ಸರ್ಕಾರ ಘೋಷಣೆಗಳನ್ನು ಬದ್ಧತೆಯಿಂದ ಜಾರಿಗೆ ತಂದಿದ್ರೆ ಆಟದ ಅಂಗಳ ಬದಲಾಗ್ತಾ ಇತ್ತು. ಆದರೆ ಅದು ಸಾಧ್ಯ ಆಗಿಲ್ಲ. ಈಗ ತಮ್ಮ ವೈಫಲ್ಯಗಳನ್ನು ಅಧಿಕಾರಶಾಹಿಗಳನ್ನು ದೂರಿದ್ರು ಅದು ಭಾರತದ ಮಹತ್ವಾಕಾಂಕ್ಷೆಯ ಅಗತ್ಯಗಳನ್ನು ಬದಲಾಯಿಸೋದಿಲ್ಲ, ಭರವಸೆಯನ್ನು ಹುಟ್ಟಿಸೋದಿಲ್ಲ. ದುರದೃಷ್ಟವಶಾತ್ ಈ ಹಿಂದೆ ಮೋದಿಯವರೇ ಹೇಳ್ಕೊಂಡಂತೆ ಕನಿಷ್ಠ ಸರ್ಕಾರ ಗರಿಷ್ಠ ಆಡಳಿತದತ್ತ ಗಮನನ ಹರಿಸಬೇಕು. ದಶಕಗಳಿಂದ ನಾವು ಅಸಾಧಾರಣವಾಗಿ ದೊಡ್ಡ ಸರ್ಕಾರಗಳನ್ನು ಹೊಂದಿದ್ದೇವೆ, ಆದರೆ ಆಡಳಿತದ ಗುಣಮಟ್ಟ ಸಾಕಷ್ಟು ಕಳಪೆ ಆಗಿದೆ. ಸರ್ಕಾರದ ಗಾತ್ರಕ್ಕೆ ಹೆಚ್ಚಿನ ಗಮನನ ನೀಡಲಾಗಿದೆ, ಅದರ ಗುಣಮಟ್ಟದ ಆಡಳಿತಕ್ಕೆ ಹೆಚ್ಚು ಗಮನ ಕೊಡಲಾಗಿಲ್ಲ ಅನ್ನೋದು ಅವರ ಆಡಳಿತಕ್ಕೂ ಅನ್ವಯ ಆಗುತ್ತೆ. ಮೋದಿಯವರದು ದುಬಾರಿ ಸರ್ಕಾರ ಆಗಿದೆ. 10 ವರ್ಷಗಳ ನಂತರ ಅವರ ಸ್ವಂತ ಸರ್ಕಾರದ ವೆಚ್ಚವು GDPಗಿಂತ ವೇಗವಾಗಿ ಏರ್ತಾ ಇದೆ. ಸಂಬಳ ಮತ್ತು ಭತ್ತೆಗಳು 2023 7.80 ಲಕ್ಷ ಕೋಟಿಯಿಂದ ಮುಂದಿನ ವರ್ಷ 3 ಲಕ್ಷ ಕೋಟಿಯನ್ನು ಮೀರಿ ಹೆಚ್ಚಾಗೋ ಸಾಧ್ಯತೆ ಇದೆ. ಮೋದಿಯವರ ಮೊದಲ ಅವಧಿಯಲ್ಲಿ ಆರಂಭವಾದ ಜಂಬೂ ಕ್ಯಾಬಿನೆಟ್ ಸಂಪ್ರದಾಯ ಈ ಬಾರಿಯ ಸಮ್ಮಿಶ್ರ ಸರ್ಕಾರದಲ್ಲಿಯೂ ಕೂಡ ಮುಂದುವರೆದಿದೆ. 30 ಕ್ಯಾಬಿನೆಟ್ ಸಚಿವರು, 5 ಸ್ವತಂತ್ರ ಉಸ್ತುವಾರಿ ಹೊಂದಿರೋ ರಾಜ್ಯ ಸಚಿವರು ಮತ್ತು 41 ರಾಜ್ಯ ಸಚಿವರು ಇದ್ದಾರೆ. ಅನಧಿಕೃತ ಅಂದಾಜಿನ ಪ್ರಕಾರ ಪ್ರತಿ ಸಚಿವರು ಅವರ ಸಿಬ್ಬಂದಿ ಮತ್ತು ಸವಲತ್ತುಗಳನ್ನು ನಿರ್ವಹಿಸೋದಕ್ಕೆ ಮಾಸಿಕ ವೆಚ್ಚ 1 ಕೋಟಿ ರೂಪಾಯಿ ಆಗಿರಲಿದೆ. ಅಂದರೆ ಒಟ್ಟು 76 ಸಚಿವರಿಗಾಗಿ ಮಾಸಿಕ 76 ಕೋಟಿ ರೂಪಾಯಿಗಳನ್ನು ಸರ್ಕಾರ ವೆಚ್ಚ ಮಾಡಲಿದೆ. ಜೊತೆಗೆ ಪ್ರಧಾನಿಯವರ ವೆಚ್ಚನೂ ಮತ್ತಷ್ಟು ಅಧಿಕ ಆಗಿರಲಿದೆ. ಈ ಹಿಂದೆ ರಾಜೀವ್ ಗಾಂಧಿಯವರು ಸಚಿವಾಲಯಗಳನ್ನು ವಿಲೀನಗೊಳಿಸೋ ಮೂಲಕ ಸರ್ಕಾರವನ್ನು ತರ್ಕಬದ್ಧಗೊಳಿಸೋದಕ್ಕೆ ಪ್ರಯತ್ನಿಸಿದರು. ಉದಾಹರಣೆಗೆ ರೈಲ್ವೆ, ಭೂಸಾರಿಗೆ ಮತ್ತು ನಾಗರಿಕ ವಿಮಾನಯಾನವನ್ನು ಒಂದೇ ಸಚಿವಾಲಯದಡಿ ವಿಲೀನಗೊಳಿಸಲಾಗಿತ್ತು. ಆದರೆ ರಾಜಕೀಯ ಬಲವಂತಕ್ಕೆ ಮಣಿದು ಆ ಮಾದರಿಯನ್ನು ರದ್ದುಗೊಳಿಸಲಾಯಿತು. ಪ್ರಸ್ತುತ ಸಿಬ್ಬಂದಿ ಇಲಾಖೆಯ ಪ್ರಕಾರ ಪ್ರತಿ ಕ್ಯಾಬಿನೆಟ್ ಸಚಿವರು 15 ಮಂದಿ ವೈಯಕ್ತಿಕ ಸಿಬ್ಬಂದಿಯನ್ನು ನೇಮಿಸಿಕೊಳ್ಳೋದಕ್ಕೆ ಅರ್ಹರಾಗಿದ್ದಾರೆ. ಖಾಸಗಿ ಕಾರ್ಯದರ್ಶಿ, ಹೆಚ್ಚುವರಿ ಕಾರ್ಯದರ್ಶಿ,
ಸಹಾಯಕ ಖಾಸಗಿ ಕಾರ್ಯದರ್ಶಿ, ಮೊದಲ ವೈಯಕ್ತಿಕ ಕಾರ್ಯದರ್ಶಿ, ಎರಡನೇ ವೈಯಕ್ತಿಕ ಕಾರ್ಯದರ್ಶಿ, ಹಿಂದಿ ಸ್ಟೈನೋಗ್ರಾಫರ್, ಗುಮಾಸ್ತ, ಚಾಲಕ, ಅಟೆಂಡರ್ ಮತ್ತು ನಾಲ್ಕು ಪ್ಯೂನ್ಗಳು. ಒಂದು ವೇಳೆ ಕ್ಯಾಬಿನೆಟ್ ಸಚಿವರು ಎರಡು ಅಥವಾ ಮೂರು ಖಾತೆಗಳನ್ನು ಹೊಂದಿದ್ರೆ ಅವರು ತೆರಿಗೆದಾರರ ಹಣದಿಂದ ಸಿಬ್ಬಂದಿ ಸಂಖ್ಯೆಯನ್ನು ಎರಡು ಅಥವಾ ಮೂರು ಪಟ್ಟು ಹೆಚ್ಚಿಸಿಕೊಂಡು ಮಿನಿ ಸಾಮ್ರಾಜ್ಯವನ್ನೇ ರಚನೆ ಮಾಡಿಕೊಳ್ತಾರೆ. ಸ್ವತಂತ್ರ ಉಸ್ತುವಾರಿ ಹೊಂದಿರೋ ಕೇಂದ್ರ ರಾಜ್ಯ ಸಚಿವರು 11 ಸದಸ್ಯರ ವೈಯಕ್ತಿಕ ಸಿಬ್ಬಂದಿಗಳ ತಂಡವನ್ನು ನೇಮಿಸಿಕೊಳ್ಬಹುದು. ಅದೇ ರೀತಿ ಕೇಂದ್ರ ರಾಜ್ಯ ಸಚಿವರು 9 ಮಂದಿ ಸಿಬ್ಬಂದಿಗಳನ್ನು ನೇಮಿಸಿಕೊಳ್ಬಹುದು. ಮೋದಿಯವರ ಸರ್ಕಾರದಲ್ಲಿ ಸ್ವತಂತ್ರ ಉಸ್ತುವಾರಿ ಹೊಂದಿರೋ ಎಲ್ಲ 5 ಸ್ವತಂತ್ರ ಕೇಂದ್ರ ರಾಜ್ಯ ಸಚಿವರ ಅಡಿಯಲ್ಲಿ ಹೆಚ್ಚುವರಿ ಉಸ್ತುವಾರಿ ನೀಡಲಾಗಿದೆ. 41 ಕೇಂದ್ರ ರಾಜ್ಯ ಸಚಿವರಿಗೆ ಎರಡು ಅಥವಾ ಹೆಚ್ಚಿನ ಖಾತೆಗಳನ್ನು ನೀಡಲಾಗಿದೆ. ಉದಾಹರಣೆಗೆ ಜಿತೇಂದ್ರ ಸಿಂಗ್ ಅವರು 2 ಸ್ವತಂತ್ರ ಉಸ್ತುವಾರಿಗಳನ್ನು ಮತ್ತು 4 ಇತರ ಖಾತೆಗಳನ್ನು ಹೊಂದಿದ್ದಾರೆ. ಅವರು ಬೇಕೆಂದರೆ 60 ವೈಯಕ್ತಿಕ ಸಿಬ್ಬಂದಿಯ ಸೈನ್ಯವನ್ನು ಕೂಡ ರಚಿಸಿಕೊಳ್ಬಹುದು. ಹೀಗಾಗಿ ಬಹುತೇಕ ಸಚಿವರ ವಿವಿಧ ಕಚೇರಿಗಳಲ್ಲಿ ಕನಿಷ್ಠ 20-25 ಮಂದಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಕಚೇರಿಗಳ ನಡುವಿನ ಒಳ ವ್ಯವಹಾರವನ್ನು ಮಾತ್ರ ಹೆಚ್ಚಳ ಮಾಡುತ್ತೆ, ಆದರೆ ನಿರ್ಧಾರ ತೆಗೆದುಕೊಳ್ಳೋದನ್ನು ವಿಳಂಬಗೊಳಿಸುತ್ತೆ. ಕಳೆದ 10 ವರ್ಷಗಳಲ್ಲಿ ಕಾರ್ಯದರ್ಶಿ ಮಟ್ಟದ ಅಧಿಕಾರಿಗಳ ಸಂಖ್ಯೆ ಸುಮಾರು 50% ಹೆಚ್ಚಾಗಿದೆ. ಹೆಚ್ಚು ಪ್ರಚಾರದಲ್ಲಿರೋ ಸ್ವಚ್ಛ ಭಾರತ ಮಿಷನ್ನ ಅಡಿಯಲ್ಲಿ ಕೊಳಕು ಬಚ್ಚಲುಗಳಲ್ಲಿ ಮೋದಿಗೆ ಪೊರಕೆ ಹಿಡಿಯೋದಕ್ಕೆ ಸಾಧ್ಯ ಆಗಲಿಲ್ಲ. ಅವರು ಗಮನ ಸೆಳೆಯೋದಕ್ಕೆ ಸೆಲೆಬ್ರಿಟಿಗಳು ಮತ್ತು ರಾಜಕಾರಣಿಗಳೊಂದಿಗೆ ಫೋಟೋಶೂಟ್ಗೆ ಫೋಸ್ ಕೊಟ್ಟರು. ಮೋದಿ ಅವರು ಶ್ರೀಮಂತ ಮತ್ತು ಪ್ರಸಿದ್ಧ ಸಿನಿಮಾ ಸ್ಟಾರ್ಗಳು, ಮಾಧ್ಯಮ ಉದ್ಯಮಿಗಳು, ಕೈಗಾರಿಕೋದ್ಯಮಿಗಳು, ನಾಗರಿಕ ಸಮಾಜದ ಮುಖಂಡರು ಮತ್ತು ಕ್ರೀಡಾಪಟುಗಳನ್ನು ಸ್ವಚ್ಛ ಭಾರತದ ರಾಯಭಾರಿಗಳಾಗಿ ಆಯ್ಕೆ ಮಾಡಿದ್ರು. ಆದರೆ ಸ್ವತಃ ಪ್ರಧಾನಿ ಮೋದಿ ಅವರೇ ದತ್ತು ತೆಗೆದುಕೊಂಡ ಉತ್ತರ ಪ್ರದೇಶದ ಹಲವಾರು ಹಳ್ಳಿಗಳಲ್ಲಿ ಇಂದಿಗೂ ಕೂಡ ಸ್ವಚ್ಛತೆಯೂ ಇಲ್ಲ, ಅಭಿವೃದ್ಧಿನೂ ಇಲ್ಲ. ಸ್ವಚ್ಛ ಭಾರತಕ್ಕಾಗಿ ಸ್ಥಳೀಯ ಸಂಸ್ಥೆಗಳು, ಪುರಸಭೆಯ ಕೌನ್ಸಿಲರ್ಗಳು, ಆರೋಗ್ಯ ಮತ್ತು ನೈರ್ಮಲ್ಯ ಅಧಿಕಾರಿಗಳು ಹಾಗೂ ಚುನಾಯಿತ ಪ್ರತಿನಿಧಿಗಳನ್ನು ಮತ್ತು ಯುವಕರನ್ನು ಒಳಗೊಳ್ಳುವಲ್ಲಿ ಮೋದಿ ಸಂಪೂರ್ಣ ವಿಫಲರಾಗಿದ್ದಾರೆ. ಎಲ್ಲ ಮುನ್ಸಿಪಲ್ ಕಾರ್ಪೊರೇಷನ್ಗಳು ಭ್ರಷ್ಟಾಚಾರದ ಕಾರಣಗಳನ್ನು ಒಳಗೊಂಡಿದ್ದಾವೆ. ನೈರ್ಮಲ್ಯ ಅಧಿಕಾರಿಗಳು, ಇಂಜಿನಿಯರ್ಗಳು, ಚುನಾಯಿತ ಕೌನ್ಸಿಲರ್ಗಳು ಹಾಗೂ ಕಮಿಷನರ್ಗಳ ಅನೈತಿಕ ಸಂಬಂಧ ನಗರಗಳನ್ನು ಗಬ್ಬು ನಾರು ಕೊಳಗೇರಿಗಳಾಗಿ ಪರಿವರ್ತನೆ ಮಾಡಿದ್ದಾವೆ. ಭಾರತದ ನದಿಗಳು ಕೊಳಚೆ ಗುಂಡಿಗಳಾಗಿ ಹರಿತಾ ಇದ್ದಾವೆ. ಭಾರಿ ಮಳೆಯ ಸಂದರ್ಭದಲ್ಲಿ ರಸ್ತೆಗಳು ಮತ್ತು ಮನೆಗಳು ಜಲಾವೃತ ಆಗಿದ್ದಾವೆ. ಸೇತುವೆಗಳು ಕುಸಿತಾ ಇದ್ದಾವೆ. ವಿಮಾನ ನಿಲ್ದಾಣದ ಛಾವಣಿಗಳು ಕುಸಿತಾ ಇದ್ದಾವೆ ಮತ್ತು ಸೋರ್ತಾ ಇದ್ದಾವೆ. ಬಸ್ ಮತ್ತು ರೈಲು ನಿಲ್ದಾಣಗಳು ನೀರಿನಿಂದ ಸಂಪೂರ್ಣವಾಗಿ ಜಲಾವೃತ ಆಗಿದ್ದಾವೆ. ಈಗ ಹೊಸ ಸರ್ಕಾರದಲ್ಲಿ ಹೊಸ ಸ್ವಚ್ಛ ಭಾರತ ಅಭಿಯಾನಕ್ಕೆ ಮೋದಿ ಹೊಸ ಉತ್ತೇಜನ ನೀಡಬೇಕಾಗಿದೆ. ಕಳೆದ 10 ವರ್ಷಗಳಲ್ಲಿ ಅಭಿವೃದ್ಧಿಯಲ್ಲಾದ ವೈಫಲ್ಯಗಳಿಂದ ಪಾಠನ ಕಲಿತು ಹೊಸ ಕ್ರಮಗಳೊಂದಿಗೆ ತಮ್ಮ ಭರವಸೆಗಳನ್ನು ಈಡೇರಿಸೋದಕ್ಕೆ ಮುಂದಾಗಬೇಕಾಗಿದೆ. ಅದರೊಂದಿಗೆ 2029 ಕೇಂದ್ರದಲ್ಲಿ 4ನೇ ಗೆಲುವನ್ನು ಸಾಧಿಸೋದಕ್ಕೆ ಮತ್ತು ತನ್ನ ರಾಜ್ಯಗಳನ್ನು ಉಳಿಸಿಕೊಳ್ಳೋದಕ್ಕೆ ಬಿಜೆಪಿಗೆ ಹೊಸ ಮೋದಿಯ ಅಗತ್ಯ ಇದೆ. ಆ ಮೋದಿ ಹಿಂದುತ್ವ, ಕೋಮುವಾದಿ, ದ್ವೇಷ ರಾಜಕಾರಣಕ್ಕೆ ಅಂಟಿಕೊಂಡಿದ್ರೆ, ತನ್ನ ಮಿತ್ರರಾದ ಅದಾನಿ ಅಂಬಾನಿಗಾಗಿನೇ ಕೆಲಸ ಮಾಡಿದ್ರೆ ಮೋದಿಯ ಮುಖವಾಡ ಬಯಲಾಗಲಿದೆ, ಮೋದಿಯ ಭಕ್ತ ಪಡೆ ವಿಮುಖ ಆಗಲಿದೆ, ಮೋದಿಯ ಸುತ್ತ ನಿರ್ಮಿತ ಆಗಿರೋ ನೀರಿನ ಮೇಲಿನ ಗುಳ್ಳೆಗಳ ಕೋಟೆ ಒಡೆದು ಬೀಳಲಿದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.